ಹಾಯ್ ಎವರಿ ಒನ್ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಪಿ ಯು ಸಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಪದ್ಯ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿ ಐತಿಹಾಸಿಕ ಬದಲಾವಣೆ ಮಾಡಿದ್ದಾರೆ ಇನ್ನು ಮುಂದೆ ತಲೆ ಕೆಡಿಸಿಕೊಳ್ಳೋ ಗೊತ್ತೇ ಇಲ್ಲ ಪರೀಕ್ಷೆ ಕೂಡ ಸುಲಭವಾಗಿರುತ್ತೆ ಏನೆಲ್ಲ ಮಾಹಿತಿ ಬಂದಿದೆ ಅದನ್ನು ಡೀಟೇಲಾಗಿ ಜೋಡಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಇಲ್ಲಿ ನೋಡೋದರ ಮಾಹಿತಿಗಳಲ್ಲಿ ಶಿಕ್ಷಣ ಇಲಾಖೆ ಇದ್ದಾಗ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಕೂಡ ಫುಲ್ಲು ಸರಳಗೊಳಿಸಲು ನಿರ್ಧಾರ ಮಾಡಿಕೊಂಡಿದೆ ಪರೀಕ್ಷೆಯಲ್ಲಿ ವಿವರಣಾತ್ಮಕ ಉತ್ತರಕ್ಕಿಂತ ಒಂದು ಪದದ ಉತ್ತರಗಳು ಆಯ್ಕೆ ಪ್ರಶ್ನೆಗಳು ಒಂದಿಸಿ ಬರೆಯಿರಿ ಸ್ಥಳ ಸಂಬಹುದು ಇದಕ್ಕೆಲ್ಲ ಆದ್ಯತೆ ನೀಡಿದ್ದಾರೆ ನೂರು ಅಂಕಗಳು ಇಪ್ಪತ್ತು ಆಂತರಿಕ ಇಪ್ಪತ್ತು ಒಂದು ಅಂಕ ಇಪ್ಪತ್ತ್ನಾಲ್ಕು ಎರಡು ಅಂಕ ಮೂವತ್ತಾರು ಅಂಕಗಳಿಗೆ ಮಾತ್ರ ವಿವರವಾಗಿ ಉತ್ತರ ನೀಡಬೇಕಾಗುತ್ತೆ ಅದೇ ರೀತಿ ಪ್ರಶ್ನೆ ಪತ್ರಿಕೆ ಮಾದರಿ ಕೂಡ ಪ್ರಕಟಣೆ ಮಾಡಿದ್ದಾರೆ ಇಲ್ಲಿ ಪ್ರಶ್ನೆ ಪತ್ರಿಕೆ ಪ್ರಕಾರ ಕನ್ನಡ ಪರೀಕ್ಷೆಯಲ್ಲಿ ಹತ್ತು ಅಂಕಗಳಿಗೆ ಒಂದು ಅಕ್ಕದ ಪ್ರಶ್ನೆಗಳು ಹತ್ತು ಪ್ರಶ್ನೆಗಳು ಐದು ಅಂಕಗಳಿಗೆ ಒಂದಿಸಿ ಬರೆಯಿರಿ ಐದು ಅಂಕಗಳಿಗೆ ಬಿಟ್ಟ ಸಳೆ ಸೇರಿ ಇಪ್ಪತ್ತು ಅಂಕಗಳಿಗೆ ಒಂದು ಅಕ್ಕದ ಪ್ರಶ್ನೆಗಳು ಕೊಟ್ಟಿರ್ತಾರೆ ಬರೋಬ್ಬರಿ ಇಪ್ಪತ್ತು ಅಂಕಗಳಿಗೆ ಒಂದು ಅಂಕದ ಪ್ರಶ್ನೆಗಳು ಇನ್ನು ಎರಡು ಅಂಕದ ಪ್ರಶ್ನೆಗಳಲ್ಲೂ ಸೇರಿ ಇತರಲ್ಲೇ ವಿದ್ಯಾರ್ಥಿಗಳು ಈಸಿಯಾಗಿ ಉತ್ತೀರ್ಣಗೊಳಿಸ್ಬೋದು ಅದೇ ರೀತಿ ಎರಡು ಅಂಕದ ಹನ್ನೆರಡು ಪ್ರಶ್ನೆಗಳಿರ್ತವೆ ಮೂರು ಅಂಕದ ನಾಲ್ಕು ಪ್ರಶ್ನೆಗಳಿರ್ತವೆ ನಾಲ್ಕು ಅಂಕದ ಆರು ಪ್ರಶ್ನೆಗಳಿದ್ದಾವೆ ಎಲ್ಲ ಪ್ರಶ್ನೆಗಳಿಗೆ ಹಾಗಾಗಿ ಇಪ್ಪತ್ತು ಆಂತರಿಕ ಅಂಕ ಕಿರು ಪರೀಕ್ಷೆ ಮಧ್ಯವಾರ್ಷಿಕ ಪರೀಕ್ಷೆ ಅಂಕ ಸೇರಿ ಹತ್ತು ಅಂಕ ಪ್ರಾಜೆಕ್ಟ್ಗಳಿಗೆ ಹತ್ತು ಅಂಕ ಬರಗಣ ಬರವಣಿಗೆ ವಿಭಾಗಕ್ಕೆ ಐದು ಅಂಕ ಪ್ರಸಿಸುವಿಕೆಗೆ ಮೂರು ಅಂಕ ಸಂದರ್ಶನ ಎರಡು ಅಂಕ ಈ ರೀತಿ ಹೇಳಿದ್ದಾರೆ ಪಾಸಿಂಗ್ ಮಾರ್ಕ್ಸ್ ಕೂಡ ರಿಡ್ಯೂಸ್ ಮಾಡ್ತಿದ್ದಾರೆ ಒಟ್ಟಾರೆ ಇದು ಸಿಹಿ ಸುದ್ದಿಯಾಗಿರುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ